गाइस 2015 क्वेश्चन पेपर बीकॉम बीकॉम 2015 क्वेश्चन 14 बैलेंस शीट ऑफ शरत लिमिटेड एज ऑन 31st डिसेंबर 2014 अंत ज्ञापक इकोडे वर्ष ओके 2014 अंदर लायबिलिटी सेट 10,000 इक्विटी शेयर्स ऑफ 20 ईच फुली पेड प्रॉफिट एंड लॉस अकाउंट डिबेंचर्स ट्रेड क्रेडिटर्स प्रोविजन फॉर टैक्स प्रपोज्ड डिविडेंड ಇಲ್ಲಿ ಔಟ್ ಸೈಡ್ ಲಯಬಿಲಿಟೀಸ್ ಯಾವ್ದು ಅಂದ್ರೆ ನೋಡಿ ಈಕ್ವಿಟಿ ಶೇರ್ಸ್ ಪ್ರಾಫಿಟ್ ಅಂಡ್ ಲಾಸ್ ಕೋಡ್ ಎರಡು ಬಿಟ್ಟು ಡಿಬೆಂಚರ್ಸ್ ಔಟ್ ಸೈಡ್ ಲಯಬಿಲಿಟಿನೇ ಟ್ರೇಡ್ ಕ್ರೆಡಿಟರ್ಸ್ ಔಟ್ ಸೈಡ್ ಲಯಬಿಲಿಟಿನೇ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಔಟ್ ಸೈಡ್ ಲಯಬಿಲಿಟಿನೇ ಪ್ರಪೋಸ್ ಡಿವಿಡೆಂಡ್ ಕೂಡ ಔಟ್ ಸೈಡ್ ಲಯಬಿಲಿಟಿ ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಅಸೆಟ್ಸ್ ಅಲ್ಲಿ ಲ್ಯಾಂಡ್ ಬಿಲ್ಡಿಂಗ್ ಪ್ಲಾಂಟ್ ಮಿಷನರಿ ಫರ್ನಿಚರ್ 5% ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಬಾಂಡ್ಸ್ ಇದು ಮಾತ್ರ ಅಸೆಟ್ ಅಲ್ಲ ಇನ್ವೆಸ್ಟ್ಮೆಂಟ್ ತಗೋಬಾರದು ಆದ್ರೆ ಪ್ರಾಫಿಟ್ ಅಲ್ಲಿ 20,000 ಮೇಲೆ 5% ಇಂಟ್ರೆಸ್ಟ್ ಪ್ರಾಫಿಟ್ಸ್ ಅಲ್ಲಿ ಎವ್ರಿ ಇಯರ್ ಮೈನಸ್ ಮಾಡಬೇಕು ಅದೊಂದು ಚೆನ್ನಾಗಿ ನಾವು ಇಟ್ಕೊಳ್ತೀವಿ ಸ್ಟಾಕ್ ಬುಕ್ ಡೆಟ್ಸ್ ಕ್ಯಾಶ್ ಟೋಟಲ್ 358,000 ಓಕೆನಾ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಸ್ ಏನೇನಿದೆ ಅಂದ್ರೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ದಿ ನೆಟ್ ಪ್ರಾಫಿಟ್ ಆಫ್ ದ ಕಂಪನಿ ಆಫ್ಟರ್ ಚಾರ್ಜಿಂಗ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸಸ್ ಆಫ್ಟರ್ ಕರೆಕ್ಟ್ ಅಲ್ಲಿ ಟ್ಯಾಕ್ಸ್ ಡಿಪ್ರಿಸಿಯೇಷನ್ ಎರಡು ಮೈನಸ್ ಮಾಡಿದ್ಮೇಲೆ ಎಸ್ ಎಸ್ ಇದೆ ಅಂದ್ರೆ 2010 ಅಲ್ಲಿ 34 2011 ಅಲ್ಲಿ 38,000 12 ಅಲ್ಲಿ 36,000 13 ಅಲ್ಲಿ 40,000 14 ಅಲ್ಲಿ ಈ ವರ್ಷದ ಪ್ರಾಫಿಟ್ ಅಲ್ಲಿ 38,000 ಬಂದಿದೆ ಆನ್ ಡಿಸೆಂಬರ್ 2014 ಲ್ಯಾಂಡ್ ಬಿಲ್ಡಿಂಗ್ ರಿವ್ಯಾಲ್ಯೂಡ್ ಅಟ್ 1,90,000 ಹಾಗಾದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿರೋ ಬೆಲೆ ತಗೋಬಾರ್ದು ಯಾವ್ದು ತಗೋಬೇಕು 1,90,000 ತಗೋಬೇಕು ಪ್ಲಾಂಟ್ ಅಂಡ್ ಮಿಷನರಿ 1,42,000 ನೇ ತಗೋಬೇಕು ಫರ್ನಿಚರ್ 8,000 ತಗೋಬೇಕು ಅರ್ಥ ಆಯ್ತಾ 10% ರೆಪ್ರೆಸೆಂಟ್ಸ್ ಎ ಫೇರ್ ಕಮರ್ಷಿಯಲ್ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ದ ಕಂಪನಿ ಇದು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇದೇನಿದು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಫೈಂಡ್ ಔಟ್ ಗುಡ್ ವಿಲ್ 5 ಇಯರ್ಸ್ ಪರ್ಚೇಸ್ ಆಫ್ ಆವರೇಜ್ ಸೂಪರ್ ಪ್ರಾಫಿಟ್ ಆಫ್ ದ ಲಾಸ್ಟ್ 5 ಇಯರ್ಸ್ ಕ್ಯಾಪಿಟಲೈಸೇಷನ್ ಸೂಪರ್ ಪ್ರಾಫಿಟ್ ಆನ್ಯುಟಿ ಮೆಥಡ್ ಫಾರ್ ರುಪಿ 1 ಫಾರ್ 5 ಇಯರ್ಸ್ 10% 3.78 ಅದು ಮಾಮೂಲಿಯಾಗಿ ಇದೆ ಈಗ ಸೂಪರ್ ಪ್ರಾಫಿಟ್ ಆಗಿರುವಂತ 5 ಸ್ಟೆಪ್ ಮಾಡಲೇಬೇಕು ಕರೆಕ್ಟ್ ಫಸ್ಟ್ ಸ್ಟೆಪ್ ಏನೋ ಸ್ಟೆಪ್ ನಂಬರ್ 1 Adjusted average profit. Adjusted average profit. Average profit. 2010 in the Kudida, 10, 11, 12, 13, 14. Profit SS is there, 34,000, 38,000, 36,000, 40. 40,000 38,000 ಇದನ್ನ ಏನ್ ಮೈನಸ್ ಮಾಡಬೇಕು ಇಂಟ್ರೆಸ್ಟ್ ಮೈನಸ್ ಮಾಡಬೇಕು ಕರೆಕ್ಟಾ ಎಷ್ಟೆಷ್ಟು ಒಂದು 20,000 ಮೇಲೆ 5% ಅಂದ್ರೆ ಎಷ್ಟೆಷ್ಟು ಬರುತ್ತೆ 1,000 ಬರುತ್ತೆ ಕರೆಕ್ಟ್ ಏನಪ್ಪ 1,000 ಇದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಡ್ಜಸ್ಟೆಡ್ ಪ್ರಾಫಿಟ್ ಎಸ್ಅಪ್ಪ 33,000 37,000 35,000 35,000 39,000 37,000 37,000 ಟೋಟಲ್ ಮಾಡೋಣ 16 21 28 31 9 12 15 ಕರೆಕ್ಟಾ ಈಗ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ 1,81,000 ಡಿವೈಡೆಡ್ ಬೈ 5 ಇಯರ್ಸ್ ಎಷ್ಟು ಬರುತ್ತೆ 36,200 ಸ್ಟೆಪ್ ನಂಬರ್ ಟೂ ಏನು ಸ್ಟೆಪ್ ನಂಬರ್ ಟೂ ಕ್ಯಾಪಿಟಲ್ ಎಂಪ್ಲಾಯ್ ಈಗ ಅಸೆಟ್ಸ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 1,90,000 ಅಂತ ಹೇಳಿದಾನೆ ಕರೆಕ್ಟಾ ಅಡ್ಜಸ್ಟ್ಮೆಂಟ್ ಅಲ್ಲಿ ಪ್ಲಾಂಟ್ ಅಂಡ್ ಮೆಷಿನರಿ 1,42,000 ಅಂತ ಹೇಳಿದಾನೆ ಫರ್ನಿಚರ್ ಎಷ್ಟು ಹೇಳಿದಾನೆ ಬಟ್ 8,000 ತಗೋಬೇಕು ಉಳಿದಿದ್ದೆಲ್ಲ ಬ್ಯಾಲೆನ್ಸ್ ಶೀಟ್ ಇದ್ದ ಬೆಲೆ ತಗೋಣ 5% ಗವರ್ಮೆಂಟ್ ಟ್ಯಾಕ್ಸ್ ಬಾಂಡ್ಸ್ ತಗೋತೀರಾ ತಗೋಬಾರ್ದು ನೆಕ್ಸ್ಟ್ ಸ್ಟಾಕ್
24,000. Yes, sir? 24,000. Book debts, sir? Book debts of 12,000. Cash 4,000. Cash of 4,000. How the total money? Up to Adentu Yupato. Here to Moro, Aido, Umbato, Adentu, Moro. Literally, outside liabilities. Here in the road, debentures, SSC debentures. Debentures, 10,000. More 10,000. More 10,000. Amelin. Trade creditors. 40,000. Amelin. Provision for tax. Yes, sir. Amelin, sir. Proposed dividend, yes, sir. More, sir. Total amount of the S for that. Yento. Navaku, Yento Muru. Minus Mada, right? Yes, for that. 2,62,000. ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಆಫ್ ಕರೆಂಟ್ ಇಯರ್ ಎಷ್ಟು ಬಂದಿದೆ ಪ್ರಾಫಿಟ್ ಅಡ್ಜಸ್ಟ್ಮೆಂಟ್ ಆದ್ಮೇಲೆ 37,000 ಇದರಲ್ಲಿ ಹಾಫ್ ಎಷ್ಟು ಬರುತ್ತೆ 18,500 ಅಲ್ಲಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟು 2,43,500 ಕರೆಕ್ಟ್ ಅದಕ್ಕೆ ಎರಡು ಸ್ಟೆಪ್ ಆಯ್ತು ಕರೆಕ್ಟ್ ಮೂರನೇ ಸ್ಟೆಪ್ ಸ್ಟೆಪ್ ನಂಬರ್ ತ್ರೀ ನಾರ್ಮಲ್ ಪ್ರಾಫಿಟ್ ನಾರ್ಮಲ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ 243,500 ಇಂಟು 10% ಅಲ್ವಾ 24,350 ಅಲ್ಲಿಗೆ ನಾರ್ಮಲ್ ರೇಟ್ ಆಫ್ ಪ್ರಾಫಿಟ್ ನಾರ್ಮಲ್ ಪ್ರಾಫಿಟ್ ಆವರೇಜ್ ಪ್ರಾಫಿಟ್ ಗಿಂತ ಕಡಿಮೆ ಇದೆ ಅಥವಾ ಆವರೇಜ್ ಪ್ರಾಫಿಟ್ ಜಾಸ್ತಿ ಇದೆ ಅದಕ್ಕೆ ಸೂಪರ್ ಪ್ರಾಫಿಟ್ ಬರುತ್ತೆ ಸ್ಟೆಪ್ ನಂಬರ್ 4 ಏನೋ ಸೂಪರ್ ಪ್ರಾಫಿಟ್ ಕರೆಕ್ಟ್ ಸೂಪರ್ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಆವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್ ಇದು ಎಷ್ಟಿದೆ 36,200 ಮೈನಸ್ 24,350 11,850 ಕರೆಕ್ಟ್ ಈ ಗುಡ್ ವಿಲ್ ಯಾವ್ಯಾವ ಮೆಥಡ್ ಅಲ್ಲಿ ಕೇಳಿ ಮೂರು ಮೆಥಡ್ ಅಲ್ಲಿ ಕೇಳಿದ್ದಾರೆ ಕರೆಕ್ಟ್ ಗುಡ್ ವಿಲ್ ಸ್ಟೆಪ್ ನಂಬರ್ 5 ಎ ಗುಡ್ ವಿಲ್ ಇಸ್ ಈಕ್ವಲ್ಸ್ ಟು ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಕರೆಕ್ಟ್ 11,850 ಇಂಟು 5 ಎಷ್ಟು 59,250 ಬರ್ತಾ ಬಿ ಕ್ಯಾಪಿಟಲೈಸೇಷನ್ ಗುಡ್ವಿಲ್ ಈಸ್ ಈಕ್ವಲ್ಸ್ ಟು ಸೂಪರ್ ಪ್ರಾಫಿಟ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 11,850 ಡಿವೈಡೆಡ್ ಬೈ 10 ಇಂಟು 100 118,500 ಬಂತ ಸಿ ಆನ್ಯುಟಿ ಹೌದಾ ಗುಡ್ ವಿಲ್ ಇಸ್ ಈಕ್ವಲ್ಸ್ ಟು ಸೂಪರ್ ಪ್ರಾಫಿಟ್ ಇಂಟು ಆನ್ಯುಟಿ ವ್ಯಾಲ್ಯೂ 11,850 ಇಂಟು 3.78 ಎಷ್ಟು ಬರುತ್ತೆ 44,793 ಇಷ್ಟೇ ಬಸ್ ಇಸ್ ಇಟ್ ವಾ ಅದು ಅವಾಗ ದೊಡ್ಡ ದೊಡ್ಡದಾಗಿ ಬಂದಿದ್ದೀನಿ ಕಾಣಿಸ್ಲಿ ಅಂತೇಳಿ ಓಕೆನಾ ಫೇಸ್ಟ್ ಬೋರ್ಡ್ ತುಂಬಾ ಕಾಣಿಸ್ತಾ ಇದೆ ಕ್ಯಾಪಿಟಲೈಸೇಷನ್ 11,850 ಡಿವೈಡ್ ಬೈ 10 ಇಂಗ್ಸ್ ಅದು 10 ಇಲ್ಲಿ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಸ್ ಇದೆ ಕಾಲಮ್ ಅಲ್ಲಿ ಕೊಟ್ಟಿದ್ದಲ್ಲ ನೋಡು ಕಾಲಮ್ ಅಲ್ಲಿ 10% ರೆಪ್ರೆಸೆಂಟ್ ಫೇರ್ ಕಾಂಪೆನ್ಸೇಷನ್ ಅಂತ ಹೇಳಿ
ನೋಡಿ ಈ 1000 rupees ಇಂಟ್ರೆಸ್ಟ್ ಹೆಂಗ್ ಬಂತು ಅಂದ್ರೆ ನಿಮ್ಗೆ ಕ್ವಶನ್ ಅಲ್ಲಿ ಕೇಳಿದ ನೋಡಿ 5% ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಬಾಂಡ್ಸ್ 20,000 ಅಂತ ಹೇಳ್ತಾರೆ. ಅಂದ್ರೆ ಇವ್ರ ಹತ್ರ 20,000 rupees ದುಡ್ಡಿತ್ತು, ಯಾವ್ದೋ ಒಂದು ಗವರ್ಮೆಂಟ್ ಬಾಂಡ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಗವರ್ಮೆಂಟ್ ಪ್ರತಿ ವರ್ಷ ಅವ್ರಿಗೆ 5% ಏನ್ ಕೊಡ್ತಾ ಇದೆ, ಇಂಟ್ರೆಸ್ಟ್ ಕೊಡ್ತಾ ಇದೆ. ಹಾಗಾದ್ರೆ ಈ ಇದ್ರ ಮೇಲೆ 20,000 × 5% ಮಾಡಿದ್ರೆ ಎಷ್ಟು ಬರುತ್ತೆ? 1000 ಬರುತ್ತೆ. ಈ 1000 rupees ಎವ್ರಿ ಇಯರ್ ಅವ್ರಿಗೆ ಬರ್ತಾ ಇರೋದ್ರಿಂದ ಇದು ಅವ್ರಿಗೆ ಬಿಸ್ನೆಸ್ ಇನ್ಕಮ್ ಅಲ್ಲ. ಅರ್ಥ ಆಗ್ತಿದ್ಯಾ? ಅವನು 5 ವರ್ಷ ಆದ್ಮೇಲಿಂದ ಅಥವಾ ಇನ್ವೆಸ್ಟ್ಮೆಂಟ್ ನ ಬ್ರೇಕ್ ಮಾಡ್ಬಿಟ್ರೆ, ಅವ್ನ 20,000 rupees ದುಡ್ಡು ಬಂದ್ಬಿಟ್ರೆ ಅವ್ನಿಗೆ ಇಂಟ್ರೆಸ್ಟ್ ಬರಲ್ಲ. ಅರ್ಥ ಆಗ್ತಿದ್ಯಾ? ನಮಗೇನು ಇವನ್ ಬಿಸ್ನೆಸ್ ಮಾಡಿರೋದ್ರಿಂದ ಎಷ್ಟು ಪ್ರಾಫಿಟ್ ಬಂದಿದೆ ಅದು ಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನ ನಾವು ಯಾವಾಗ್ಲೂ ಪ್ರಾಫಿಟ್ ನಲ್ಲಿ ಮೈನಸ್ ಮಾಡ್ಬೇಕು. ಓಕೆನಾ? ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆನಾ? ಅಸೆಟ್ ಎಲ್ಲ ತಗೋಬೇಕು. ಹೌದು, ಎಲ್ಲ ತಗೊಳ್ಬೇಕು. ಆದ್ರೆ ಇನ್ವೆಸ್ಟ್ಮೆಂಟ್ಸ್ ನ ತಗೋಬಾರ್ದು. ಎಲ್ಲಾ ಅಸೆಟ್ಸ್ ತಗೋಬೇಕು ಅಷ್ಟೇ, ಇನ್ವೆಸ್ಟ್ಮೆಂಟ್ಸ್ ನ ತಗೋಬಾರ್ದು. ಮತ್ತೆ ಔಟ್ ಸೈಡ್ ಲಯಬಿಲಿಟೀಸ್ ಮಾತ್ರ ತಗೊಳ್ಬೇಕು. ಹಾಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟ್ ನಲ್ಲಿ ಇಂಟ್ರೆಸ್ಟ್ ಮೈನಸ್ ಮಾಡಿದ್ಮೇಲೆ ತಗೊಳ್ಬೇಕು. ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ 38,000 ಅರ್ಧ ತಗೊಂಡ್ಬಿಡ್ತಾರೆ. ಅದಲ್ಲ, ಯಾವ್ ತಗೋಬೇಕು ಇದೇ ಅಮೌಂಟ್ ತಗೋಬೇಕು. 37,000 ತಗೋಬೇಕು ಇಂಟ್ರೆಸ್ಟ್ ಮೈನಸ್ ಮಾಡಿದ್ಮೇಲೆ.